ನಿಮ್ಮ ತಲೆ ಕೂದಲು ತುಂಬಾ ಡಲ್ ಆಗಿದೆಯಾ ಅಥವಾ ಈ ತಲೆ ಹೊಟ್ಟಿನ ಸಮಸ್ಯೆಯಿಂದ ನರಳ್ತಾ ಇದ್ದೀರಾ ಅಥವಾ ಈ ತಲೆ ಹೊಟ್ಟಿನ ಸಮಸ್ಯೆಯಿಂದಾಗಿ ಬೇರೆ ರೀತಿ ಅಂದ್ರೆ ಮುಖದಲ್ಲಿ ಒಂದು ರೀತಿ ಮೊಡವೆ ತರ ಆಗೋದು ಈ ತರ ಸಮಸ್ಯೆ ಏನಾದ್ರೂ ಅದಕ್ಕೊಂದು ಉತ್ತಮವಾದ ಪರಿಹಾರ ನಿಮ್ಗೆ ಹೇಳ್ತಾ ಇದ್ದೇನೆ ನಿಮಗೆ ಈ ನಮ್ಮ ವಿಶೇಷವಾಗಿರುವಂಥ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನೀವು ಮಾತ್ರ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ನೋಡೋದಲ್ಲೇ ನಮಸ್ಕಾರ ಎಲ್ರಿಗೂ ಅಮ್ಮಿಸ್ ಲೈಫ್ ಸಾಮಾನ್ಯವಾಗಿ ಏನಾಗುತ್ತೆ ಅಂತೇಳಿ ನಮ್ಮ ತಲೆ ಕೂದಲು ತುಂಬ ಡಲ್ ಅಂತೇಳಿ ಅನಿಸ್ತಾ ಇರ್ತದೆ ಅಂದರೆ ತುಂಬ ಒಂದು ರೀತಿ ಶೈನಿಂಗ್ ಇರೋಲ್ಲ ಅಥವಾ ಬ್ಲ್ಯಾಕ್ ಆಗಿ ಕಾಣಿಸೋಲ್ಲ ಹಾಗೆ ಇನ್ನೊಂದು ಏನಾಗುತ್ತೆ ಅಂತೇಳಿದ್ರೆ ತಲೆ ಹೊಟ್ಟಿನ ಸಮಸ್ಯೆಯಿಂದ ತುಂಬ ನಾವು ಒದ್ದಾಡ್ತಾ ಇರ್ತೇವೆ ಎಷ್ಟು ಇದು ಮಾಡಿದ್ರು ಅಂದರೆ ಬೇರೆ ಬೇರೆ ಶ್ಯಾಂಪು ಎಲ್ಲ ಹಾಕ್ತೇವೆ ಆದರೂ ಕೂಡ ಸ್ವಲ್ಪ ದಿನ ಅಷ್ಟೇ ಆದ ನಂತರ ಪುನಃ ಬಂದುಬಿಡ್ತದೆ ಸೊ ಈ ಸಮಸ್ಯೆಗೆ ಒಂದು ಉತ್ತಮವಾದ ಪರಿಹಾರನ ನಾನು ನಿಮಗೆ ಇವತ್ತು ಹೇಳ್ತಾ ಇದ್ದೇನೆ ಏನಿಲ್ಲ ಒಂದು ನಾವೊಂದು ತಲೆಗೆ ಹಾಕುವಂಥ ಒಂದು ಮಾಸ್ಕ್ ಅಂದರೆ ಈ ಫೇಸ್ ಮಾಸ್ಕ್ ಎಲ್ಲ ಬರುತ್ತೆ ಅದೇ ಥರ ಒಂದು ಮಾಸ್ಕನ್ನು ಮಾಡೋದು ನಾನು ನಿಮಗೆ ಇದ್ದೇನೆ ಬನ್ನಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಈ ಹೇರ್ ಮಾಸ್ಕ್ ಮಾಡಲಿಕ್ಕೆ ನಮಗೆ ಬೇಕಾಗಿರೋ ಕೇವಲ ಮೂರೈ ಮೂರು ಇಂಗ್ರೀಡಿಯೆಂಟ್ಸ್ ಒಂದು ಒಂದು ಈರುಳ್ಳಿ ನಂತರ ಮೆಂತೆ ಇನ್ನೊಂದು ಕ್ಯಾಸ್ಟ್ರಾಲ್ ಅಥವಾ ಹರಳೆಣ್ಣೆ ಇಷ್ಟೇ ಬೇಕಾಗಿರೋದು ನಮಗೆ ಮೊದಲಿಗೆ ನಾವು ಏನು ಮಾಡಬೇಕು ಅಂತೇಳಿದರೆ ಮೆಂತೆ ಇರ್ತದೆ ಸುಮಾರಿಗೆ ಒಂದು ಅಥವಾ ಒಂದೂವರೆ ಸ್ಪೂನಷ್ಟು ಮೆಂತೆನ ನಾವು ಅಟ್ಲೀಸ್ಟ್ ಒಂದು ನಾಲ್ಕರಿಂದ ಐದು ಗಂಟೆ ಹೊತ್ತು ನೀರಿನಲ್ಲಿ ನೆನೆ ಹಾಕಬೇಕು ನೀವು ಸಾಯಂಕಾಲ ಹಾಕಿ ಅಂದರೆ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ಬೆಳಿಗ್ಗೆ ಎದ್ದ ಮೇಲೆ ಹಾಕಿ ಒಂದು ಐದು ನಾಲ್ಕು ಐದು ಗಂಟೆ ಹೊತ್ತುಬಿಟ್ಟು ತುಂಬ ಒಳ್ಳೆಯದು ಸೊ ಜಾಸ್ತಿ ಟೈಮ್ ಬಿಟ್ಟರು ಕೂಡ ಒಳ್ಳೇದು ಈ ಥರ ನೀರಿಗೆ ಹಾಕಿ ಬಿಟ್ಟುಬಿಡ್ಬೇಕು ನೋಡಿ ನಾನು ನೀರಿಗೆ ಹಾಕಿ ಹಾಕಿ ಇಟ್ಟಿದ್ದೇನೆ ಇದು ಧೇರಲ್ಲಿ ಚೆನ್ನಾಗಿ ನೆಂದಿದೆ ಮತ್ತು ನೋಡಿ ಈಗ ಕ್ಲೀನಾಗಿ ಇದು ಮೆನ್ ಅಂದರೆ ತುಂಬ ಮೆತ್ತಗಾಗಿದೆ ಈಗ ಈ ರೀತಿಯಾಗಿದೆ ನೋಡಿ ಇಷ್ಟಾದರೂ ಸಾಕು ಈಗ ಈ ನೀರನ್ನ ನಾವು ತೆಗ್ದಿಬಿಡೋಣ ಮೊದಲಿಗೆ ಈ ಈರುಳ್ಳಿನ ಕತ್ತರಿಸ್ಕೊಂಡು ಬಿಡೋಣ ನೋಡಿ ಈ ರೀತಿ ಕತ್ತರಿಸಿ ಇಟ್ಕೊಳ್ಳಿ ಕತ್ತರಿಸಿರೋ ಈರುಳ್ಳಿನ ಒಂದು ಮಿಕ್ಸಿಗೆ ಹಾಕ್ಕೊಳ್ಳಿ ಹಾಗೆ ಈ ಮೆಂತೆ ನೆನ್ಸಿ ಇಟ್ಟಿದ್ದೀವಲ್ಲ ಈ ಥರ ನೀರನ್ನ ಸೋಸಿ ಇದನ್ನು ಕೂಡ ಈ ಮಿಕ್ಸಿಗೆ ಹಾಕ್ಕೊಂಡು ಬಿಡೋಣ ನಾನು ಎರಡನ್ನೂ ಮಿಕ್ಸಿಗೆ ಹಾಕ್ಕೊಂಡಿದ್ದೇನೆ ಇದನ್ನು ಈಗ ಕ್ಲೀನಾಗಿ ರುಬ್ಕೊಳ್ಬೇಕು ನಾವು ಅಂದ್ರೆ ಒಂದು ಪೇಸ್ಟ್ ಥರ ಮಾಡ್ಕೋಬೇಕು ನೀರು ಅಥವಾ ಬೇರೆ ಏನೂ ಹಾಕಿಬಿಡಿ ಈಗ ಹಾಗೆ ಜಸ್ಟು ರುಬ್ಬಿಬಿಡಿ ನೋಡಿ ಪೇಸ್ಟ್ ರೆಡಿಯಾಗಿದೆ ನೋಡಿ ಇಷ್ಟು ತುಂಬ ಕ್ಲೀನಾಗಿ ಅಂದರೆ ತುಂಬ ನೈಸಾಗಿ ನಾವು ಅದನ್ನ ರುಬ್ಕೊಳ್ಬೇಕು ಈ ಥರ ಬರಬೇಕು ಈಗ ಇದಕ್ಕೆ ನಾವು ಒಂದು ಸ್ಪೂನಷ್ಟು ಕ್ಯಾಸ್ಟ್ರಾಲ್ ಅಥವಾ ಹರಳೆಣ್ಣೆ ಇದೆಯಲ್ಲ ಇದನ್ನು ಹಾಕಬೇಕು ಈಗ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಇದು ಆಯಿಲ್ ಹಾಕಿದ್ದೀವಲ್ಲ ಈಗ ಕ್ಯಾಸ್ಟ್ರಾಲ್ ಹಾಕ್ಕೊಂಡು ನೋಡಿದಿವಲ್ಲ ಅದು ಮತ್ತು ಈ ಪೇಸ್ಟ್ ಕ್ಲೀನಾಗಿ ಮಿಕ್ಸ್ ಆಗಬೇಕು ನೋಡಿ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಹೇರ್ ಮಾಸ್ಕ್ ರೆಡಿಯಾಗಿದೆ ಇದನ್ನು ನಾವು ಕ್ಲೀನಾಗಿ ನಿಮ್ಮ ತಲೆಗಿದೆಯಲ್ಲ ತಲೆ ಕ್ಲೀನಾಗಿ ಹಚ್ಕೊಳ್ಬೇಕು ಅಂದರೆ ನಿಮ್ಮ ಸ್ಕಾಲ್ಪಿಗೆ ಕರೆಕ್ಟಾಗಿ ಹಚ್ಕೊಳ್ಬೇಕು ಯಾಕಂದ್ರೆ ನಿಮ್ಮ ತಲೆ ಹೊಟ್ಟು ಹೋಗಬೇಕು ಅಂತೇಳಿದರೆ ಸರಿಯಾಗಿ ಸ್ಕಾಲ್ಪಿಗೆ ನಾವು ಅಪ್ಲೈ ಮಾಡಬೇಕಾಗುತ್ತೆ ಅದಾದಮೇಲೆ ಕೂದಲಿಗೆ ಕೂಡ ನಿಮ್ಮ ಕೂದಲು ಎಷ್ಟು ಉದ್ದ ಇದೆಯೋ ಫುಲ್ ಕೂದಲಿಗೆ ಕ್ಲೀನಾಗಿ ಎಲ್ಲ ಹಚ್ತೀರಲ್ಲ ಅದೇ ಥರ ಹಚ್ಚಿ ಬಿಟ್ಟುಬಿಡ್ಬೇಕು ಅಟ್ಲೀಸ್ಟ್ ಒಂದು ಮುಕ್ಕಾಲು ಗಂಟೆಯಿಂದ ಒಂದು ಗಂಟೆ ಹೊತ್ತು ಬಿಟ್ಟುಬಿಡಿ ಬಿಟ್ ಆದ ಮೇಲೆ ನಾವು ಕ್ಲೀನಾಗಿ ಸ್ನಾನ ಮಾಡಬೇಕು ಅಂದರೆ ನೀವು ಶ್ಯಾಂಪೂ ಹಾಕಬೇಡಿ ಶ್ಯಾಂಪು ಹಾಕದೆ ಹಾಗೆ ಸ್ನಾನ ಮಾಡಿದರೆ ಒಳ್ಳೆಯದು ಇದು ನೀವು ಸ್ನಾನ ಮಾಡಿ ಆದಮೇಲೆ ಕೂಡ ಸ್ವಲ್ಪ ನಿಮ್ಮ ತಲೆ ಕೂದಲಿದೆಯಲ್ಲ ಒಂದು ಸ್ವಲ್ಪ ಅಂಟಂಟ್ ಥರ ಇರ್ಬೋದು ಯಾಕಂತೇಳಿದರೆ ನಾವು ಇದರಲ್ಲಿ ಕ್ಯಾಸ್ಟ್ರಾಲ್ ಹಾಕ ಹಾಕಿದ್ದೀವಲ್ಲ ಹಾಗೆ ಮತ್ತು ಇನ್ನೊಂದು ಈರುಳ್ಳಿ ಮತ್ತು ಈ ಫಿನ ಅಥವಾ ಮೆಂತೆ ಹಾಕಿದ್ವಲ್ಲ ಇದ್ರದ್ದು ಒಂದು ಚೂರು ಚೂರು ನಿಮಗೆ ಪೇಸ್ಟ್ ಇದ್ರ ಥರ ಅನ್ ಅನ್ನಿಸ್ಬೋದು ಅಂದರೆ ಅಂಟಂಟು ಅನ್ನಿಸ್ಬೋದು ಬಟ್ ಏನು ತ ಇದು ಮಾಡಬೇಡಿ ಒಂದು ಸ್ವಲ್ಪ ಹೊತ್ತಾದಮೇಲೆ ಅದು ಕಂಪ್ಲೀಟ್ ಡ್ರೈ ಆದಮೇಲೆ ಅದು ಆ ಅಂಟನ್ನು ಅಂಟಿನ ಅಂಶ ಹೋಗಿಬಿಡ್ತದೆ ಮತ್ತು ನಿಮ್ಮ ತಲೆ ಕೂದಲು ತುಂಬ ಬ್ಲ್ಯಾಕಾಗಿ ಕಾಣಿಸ್ತದೆ ಮತ್ತು ಏನು ಒಂದು ರೀತಿ ನಿಮಗೆ ತಲೆ ಕೂ ಇದಿದೆಯಲ್ಲ ಸ್ಕಾಲ್ಪ್ ಇದೆಯಲ್ಲ ಸ್ಕಾಲ್ಪ್ ತುಂಬ ನೀಟಾಗಿ ಕ್ಲೀನ್ ಆಗ್ತದೆ ಈ ರೀತಿ ನೀವು ವಾರದಲ್ಲಿ ಒಂದು ಎರಡು ಸಾರಿ ಹಾಕ್ತಾಯಿರಿ ನಿಮ್ಮ ತಲೆ ಹೊಟ್ಟು ಮಾಯ ಹೋಗುತ್ತೆ ನೋಡಿ ನಾವು ಇದರಲ್ಲಿ ಯೂಸ್ ಮಾಡಿರುವಂತಹ ಐಟಮ್ಸ್ ಇದೆಯಲ್ಲ ಅಂದರೆ ಮೆಂತೆ ನಿಮ್ಗೆ ಗೊತ್ತಿದೆ ಮೆಂತೆ ನಿಮಗೆ ತಲೆ ಕೂದಲಿಕ್ಕೆ ತುಂಬ ಒಳ್ಳೆಯದು ಅದೇ ರೀತಿಯಲ್ಲಿ ಈರುಳ್ಳಿ ಕೂಡ ಅಷ್ಟೇ ತಲೆ ಹೊಟ್ಟಿಗೆ ತುಂಬ ಚೆನ್ನಾಗಿರ್ತದೆ ನಂತರ ಹರಳೆಣ್ಣೆ ನಾನು ಯೂಸ್ ಮಾಡಿದೆ ಅಥವಾ ಕ್ಯಾಸ್ಟ್ರಾಲ್ ಯೂಸ್ ಮಾಡಿದ್ದೀವಲ್ಲ ಇದು ನಿಮ್ಮ ತಲೆಯನ್ನು ಕೂಲಾಗಿರ್ತದೆ ತಂಪು ಮಾಡ್ತದೆ ಹಾಗಾಗಿ ಇದು ತುಂಬ ಉತ್ತಮವಾಗಿ ಕೆಲಸ ಮಾಡ್ತದೆ ನೀವು ಟ್ರೈ ಮಾಡಿ ಇದರ ರಿಸಲ್ಟನ್ನು ನನಗೆ ದಯವಿಟ್ಟು ತಿಳಿಸಿ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು